ಮಲೆನಾಡಿನ ತೋಟದ ದಂಡೆಯ ಕಾಲುದಾರಿಯ ಪಕ್ಕದಲ್ಲಿ ನಾವು ನಿಂತಿದ್ದೇವೆ. ಈಗ ಈ ತೋಟದ ದಂಡೆಯ ಮೇಲೆ ಸಾಮಾನ್ಯವಾಗಿ ನಮ್ಮ ಮಲೆನಾಡಿನಲ್ಲಿ ಸಾಲು ಮರಗಳನ್ನು ಬೆಳೀತಾರೆ. ಆ ಸಾಲು ಮರಗಳಲ್ಲಿ ಒಂದಾದಂತಹ ಹಲಸಿನ ಮರ ಅಂಥೇಳಿ ನಾವು ಕರಿತೇವೆ ಇದನ್ನು. ಇದನ್ನು ಹಲಸಿನ ಮರ. ಇದನ್ನು ಹಲಸಿನ ಮರದಲ್ಲಿ ಬರತಕ್ಕಂತಹ ಸಣ್ಣದಾದಂತಹ ಕಾಯನ್ನು ಹಲಸಿನ ಕಾಯಿ ಅಥವಾ ಇದನ್ನು ಹಲಸಿನ ಕಡಿಗೆ ಹೇಳಿ ಕರಿತೇವೆ. ಸಣ್ಣದಾಗಿ ಇರುವಂಥದ್ದನ್ನು ಕಡಿಗೆ ಹೇಳ್ತೇವೆ. ಈ ಹಲಸಿನ ಕಡಿಗೆ ಹೇಳ್ತಕ್ಕಂಥದ್ದು ಮನುಷ್ಯನಿಗೂ ಉತ್ತಮವಾದಂತಹ ಒಂದು ಆಹಾರ ಪದಾರ್ಥಗಳಲ್ಲಿ ಒಂದು. ಈ ಹಲಸಿನ ಕಾಯಿ, ಈ ಹಲಸಿನ ಮರ, ಈ ಹಲಸಿನ ಮರವನ್ನು ನಮ್ಮ ಒಂದು ಸಂಪ್ರದಾಯ ಗೃಹ ಬಳಕೆಗಾಗಿ ಇದನ್ನು ಈ ಮರವನ್ನು ಬಳಸ್ತಾರೆ. ಈ ನಮ್ಮ ಮನೆಯ ಗೃಹದ ಪ್ರವೇಶ ದ್ವಾರಕ್ಕೆ ಬಳಸುವಂಥದ್ದೇ ಹಲಸಿನ ಮರವನ್ನು. ಅಂದರೆ ವಾಸ್ತು ಬಾಗಲು, ವಾಸ್ತು ರಾಜನನ್ನು ಸಾಮಾನ್ಯವಾಗಿ ಗೃಹದಲ್ಲಿ ನಿರ್ಮಾಣ ಮಾಡೋದು ಇದೇ ನಮ್ಮ ಹಲಸಿನ ಮರದಿಂದ. ಆನಂತರ ಇದರ ಕಾಯಿ ಹೇಳತಕ್ಕಂತಹದ್ದು ಒಂದು ವಿಶಿಷ್ಟವಾಗಿ ಬರ್ತದೆ. ಇದರ ಕಾಯಿ, ಈ ಹಲಸಿನ ಹಣ್ಣು ಏನು ಹೇಳ್ತೇವೆ, ಈ ಹಲಸಿನ ಕಡೆಗೆ ಬೆಳೆದು ದೊಡ್ಡದಾದಾಗ ಹಲಸಿನ ಕಾಯಿ ಆಗ್ತದೆ. ಕಾಯಿ ಆದ ನಂತರ ಹಲಸಿನ ಹಣ್ಣು ಬರ್ತದೆ. ಈ ಹಲಸಿನಲ್ಲಿ ಅನೇಕ ರೀತಿಯ ಪ್ರಭೇದಗಳಿದೆ. ಸುಮಾರು ಒಂದು 8-10 ರೀತಿಯ ಹಲಸಿನ ಕಾಯಿಗಳನ್ನು ಸಹ ನಾವು ಈ ಒಂದು ಹಲಸಿನಲ್ಲಿ ನಾವು ನೋಡ್ಬೋದು. ಇದರಲ್ಲಿ ಬಿಳುವ ಹೇಳಿ ಕರೀತಾರೆ, ಬಿಳ ಹಲಸಿನ ಕಾಯಿ, ಬಿಳುವನ ಹಲಸಿನ ಕಾಯಿ ಹೇಳ್ತೇವೆ. ಹಾಗೆ ಚಂದ್ರಬಕ್ಕೆ ಹೇಳ್ತೇವೆ, ಹಾಗೆ ಅರಿಶಿನ ಬಕ್ಕೆ ಅಂತೇಳಿ ಕರಿತೇವೆ. ಆನಂತರದಲ್ಲಿ ಧ್ವರಣ ಬಕ್ಕೆ ಹೇಳಿ ಕರಿತೇವೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಬಣ್ಣಗಳಿಂದ ಕೂಡಿರ್ತದೆ. ಈ ರೀತಿ ಹಲಸಿನ ಇದರಲ್ಲಿ ಬೇರೆ ಬೇರೆ ಪ್ರಕಾರಗಳು ಕಂಡು ಬಂದಿದ್ದಿದೆ. ಹಾಗಾಗಿ ಈ ಹಲಸಿನ ಕಡಿಗೆಯಿಂದ ಸಾಂಬಾರನ್ನು ಮಾಡ್ಬೋದು. ಹಲಸಿನ ಗೊಜ್ಜನ್ನು ಹಲಸಿನ ಕಡಿಗೆ ಗೊಜ್ಜು ಹೇಳ್ತೇವೆ ನಮ್ಮ ಮಲೆನಾಡಲ್ಲಿ, ಅದನ್ನು ತಯಾರಿ ಮಾಡ್ಬೋದು. ಆನಂತರದಲ್ಲಿ ಈ ಹಲಸಿನ ಒಂದು ಇದನ್ನು ಮಾಡಿದಾಗ ಒಂದು ಬಿಳಿಯ ರೀತಿಯ ಒಂದು ಅಂಟು ಹೊರಗಡೆ ಬರ್ತದೆ, ಹಾಲು ಹೊರಗಡೆ ಬರ್ತದೆ. ಈ ಹಲಸಿನ ಹಾಲು ಸಹ ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ. ಇದಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಬಲಿಗಳನ್ನು ಇಡುವಂತಹದ್ದು ಈ ಹಲಸಿನ ಮರದ ಕೆಳಭಾಗದಲ್ಲಿ. ಧಾರ್ಮಿಕ ಇದರಲ್ಲೂ ಸಹ ಈ ಹಲಸಿನ ಮರಕ್ಕೆ ಒಂದು ವಿಶೇಷವಾದ ಆದ್ಯತೆಗಳಿದೆ. ಅದಲ್ಲದೆ ಈ ಹಲಸಿನ ಎಲೆಗಳನ್ನು ನಾವು ಸಮಿತ್ತಿನ ಉಪಾದಿಯಲ್ಲಿ ಆ ಎಲೆಗಳನ್ನು ಬಳಸಿ ನಾವು ಹೋಮಕುಂಡಗಳಿಗೆ ಸಾಮಾನ್ಯವಾಗಿ ತುಪ್ಪದಿಂದ ಹವ್ಯಸ್ಸನ್ನು ಕೊಡ್ತಾರೆ. ಈ ರೀತಿ ಅನೇಕ ಬಳಕೆಯ ಒಂದು ಉಪಯುಕ್ತವಾದಂತಹ ಈ ಹಲಸಿನ ಮರ, ಹಲಸಿನ ಕಾಯಿ, ಹಲಸಿನ ಹಣ್ಣು ಮನುಷ್ಯ ಶ್ರೇಷ್ಠರಿಗೆ ಯೋಗ್ಯವಾಗಿದ್ದು ಹೇಳೋದನ್ನು ನಿಮ್ಮ ಮುಂದೆ ನಾನು ತೆರೆದಿಡಲಿಕ್ಕೆ ಇಚ್ಛಿಸ್ತೇನೆ. ಈ ಒಂದು ಪರಿಚಯವನ್ನು ಈ ನಿಸರ್ಗದ ಮಡಿಲಲ್ಲಿ ಮಲೆನಾಡಿನ ಕಾಲುದಾರಿಯ ಬುಡದಲ್ಲಿ ಮಾಡಿಕೊಂಡಿದ್ದಕ್ಕೆ ಹಾಗೂ ಮಾಡಿಕೊಡುವಂತಹ ಮುಂದೆ ಅದನ್ನು ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಕಡೆ ತೋರಿಸಿಕೊಡುವಂತಹ ಈ ಮಲೆನಾಡು ಟಿವಿಗೆ ನಮಸ್ಕರಿಸುತ್ತಾ ಇಲ್ಲಿಂದ ವಿರಮಿಸುತ್ತೇನೆ.